ನಮಸ್ಕಾರ ವೀಕ್ಷಕರಿ ಎಪಿಸೋಡ್ನಲ್ಲಿ ನಾನು ನಿಮಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣನವರು ಕರ್ನಾಟಕ ಸಿ ಇ ಟಿ ಬಗ್ಗೆ ಮತ್ತು ಅದರ ಪಿ ಯು ಸಿ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನೀಡಿದ್ದಾರೆ. ಇದಲ್ಲದೆ ಡಿಗ್ರಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಸಹ ನೀಡಿದ್ದಾರೆ. ಅದರ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಎಜುಕೇಷನ್ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಓಕೆ, ಸೊ ಮೊದಲನೇದು ಕರ್ನಾಟಕ ಸಿ ಇ ಟಿ ಏನು ಅಪ್ಡೇಟ್, ಅದರ ಬಗ್ಗೆ ಒಂದು ಅಪ್ಡೇಟ್ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಜುಲೈ 30 ಮತ್ತು 31ರಂದು ಪರೀಕ್ಷೆ ನಡೆಸಲಾಗುತ್ತೆ. ಯೂಶಲಿ ಫಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ನಡೆಸಲಾಗುತ್ತೆ, ಮತ್ತು ನೆಕ್ಸ್ಟ್ 31ನೇ ತಾರೀಕು ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಪರೀಕ್ಷೆ ನಡೆಸಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ಅಫಿಷಿಯಲ್ ನೋಟಿಫಿಕೇಷನ್ ಇದು ಬರುತ್ತೆ. ಇವತ್ತು ನೈಟ್ 8-9 o'clockವರೆಗಾದರೂ ಇವತ್ತು ಅಪ್ಡೇಟ್ ಬಂದೇ ಬರುತ್ತೆ. ಇದು ಬಂದಿಲ್ಲ, ಬಂದೇ ಬರುತ್ತೆ. ಮತ್ತು ಇನ್ನೊಂದು, ಯೂಶಲಿ ನಾವು ನೋಡಿದ್ರೆ ಪ್ರೀವಿಯಸ್ ಇಯರ್ ಅನಲೈಸ್ ಮಾಡಿ ನೋಡಿದ್ರೆ ಮೊದಲು ಯಾವಾಗಲೂ ಜೆ ಡಬ್ಲ್ಯೂ ಎಕ್ಸಾಮ್ ಪರೀಕ್ಷೆ ನಡೆಸಲಾಗ್ತಾ ಇತ್ತು, ನಂತರ ಕರ್ನಾಟಕ ಸಿ ಇ ಟಿ ನಡೆಸಲಾಗ್ತಾ ಇತ್ತು, ನಂತರ ನೀಟ್ ಎಕ್ಸಾಮ್ ನಡೆಸಲಾಗ್ತಾ ಇತ್ತು. ಈ ವರ್ಷ ಆ ರೀತಿ ಇಲ್ಲ. ಜೆ ಡಬ್ಲ್ಯೂ ನೀಟ್ ಆದ ನಂತರ ನಮಗೆ ಇಲ್ಲಿ ಕರ್ನಾಟಕ ಸಿ ಇ ಟಿ ಎಕ್ಸಾಮ್ನ ನಡೆಸಲಾಗ್ತಾ ಇದೆ. ಇದು ಮೊದಲನೇ ಬಾರಿಗೆ ಈ ರೀತಿ ಆಗ್ತಾ ಇರೋದು. ಈಗ ಏನಕ್ಕಪ್ಪ ಅದು ಈ ರೀತಿಯಪ್ಪ ಅಂತಂದರೆ, ಸೊ ನೋಡಿ, ಜೂನ್ ಲಾಸ್ಟ್ ವೀಕ್ ಅಂತಂದರೆ ಯೂಶಲಿ ಎಸ್ ಎಲ್ ಸಿ ಆಗಿರ್ಬೋದು ಪರೀಕ್ಷೆಯಲ್ಲಿ ಗೊಂದಲದಲ್ಲಿ ಇರ್ತೇವೆ. ಇನ್ನೊಂದಂದರೆ ಸಿ ಬಿ ಎಸ್ ಎಕ್ಸಾಮ್ ಜುಲೈ 1ರಿಂದ 15 ಅಂತ ಡಿಸಿಷನ್ ಮಾಡಲಾಗಿದೆ. ಜೂನ್ ಲಾಸ್ಟ್ ವೀಕ್ ಇಟ್ಟರೆ ಎಕ್ಸಾಮ್ ಇಟ್ಟರೂ ಸಹ ಸಿ ಬಿ ಎಸ್ ಸಿ ಎಕ್ಸಾಮ್ ಬರೆಯೋರಿಗೆ ಈ ಒಂದು ಪರೀಕ್ಷೆ ಕೆ ಸಿ ಟಿ ಬರೋದು ಕಷ್ಟ ಆಗುತ್ತೆ. ಯಾಕಂದರೆ ಎರಡೂ ಸೈಮಲ್ಟೇನಿಯಸ್ಲಿ ಅವರಿಗೆ ಕಷ್ಟ ಆಗುವಂಥದ್ದು. ಒಂದು ಜುಲೈ 1ರಿಂದ 15 ಪ್ಯಾಕ್ ಇದೆ, ಅಲ್ಲಿ ಎಕ್ಸಾಮ್ಸ್ ಇಡುವ ಆಗಿರೋದಿಲ್ಲ. ಮತ್ತು ಅದಾದ ನಂತರ ಅಲ್ಲಿ ಜೆ ಡಬ್ಲ್ಯೂ ಮತ್ತು ನೀಟ್ ಎಕ್ಸಾಮ್ನ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಒಂದು ಟೆಂಟೇಟಿವ್ ಡೇಟ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿಯೂ ಸಹ ಎಕ್ಸಾಮ್ನಲ್ಲಿ ಇಡೋ ಆಗಿರೋದಿಲ್ಲ, ಯಾಕೆಂದರೆ ಓವರ್ಲ್ಯಾಪ್ ಆಗುವಂಥ ಚಾನ್ಸಸ್ ಇದ್ದವು. ಮತ್ತು ಸೈಮಲ್ಟೇನಿಯಸ್ಲಿ ಎರಡೂ ಎಕ್ಸಾಮ್ ಬರೀಬೇಕಂದ್ರೆ ಸ್ವಲ್ಪ ಕಷ್ಟವೂ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಓವರ್ಲ್ಯಾಪ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದುವರೆಗೂ ಕೆ ಸಿ ಟಿ ಎಕ್ಸಾಮ್ನ ಅನೌನ್ಸ್ ಮಾಡಿರಲಿಲ್ಲ. ಇವತ್ತು ಅಂದರೆ ಜೆ ಡಬ್ಲ್ಯೂ ನೀಟ್ ಎಕ್ಸಾಮ್ ಮತ್ತು ಸಿ ಬಿ ಎಸ್ ಸಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಅನೌನ್ಸ್ ಆದ ನಂತರ ಈಗ ಉಳಿದಿರುವಂಥ ಸಮಯ ಅಂದರೆ ಜುಲೈ ಲಾಸ್ಟ್ ವೀಕ್, ಅಂದರೆ ಜುಲೈ 30-31 ಅಂತ ಟೆಂಟೇಟಿವ್ ಎಕ್ಸಾಮ್ ಒಂದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಏನಕ್ಕಪ್ಪ ಅಂತಂದರೆ ಇದೊಂದು ರೀಸನ್ ಇತ್ತು, ಆ ರೀಸನ್ ನಾನು ನಿಮಗೆ ಶೇರ್ ಮಾಡಿದ್ದೇನೆ. ಇನ್ನೊಂದಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಾಗ ಫೀ ಹೆಚ್ಚಳ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಒಂದು ಈ ಥರ ಕೋರ್ಸ್ಗಳ ಬಗ್ಗೆ ಆಗಿರ್ಬೋದು, ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಆಗಿರ್ಬೋದು, ಫೀ ಹೆಚ್ಚಳ ಮಾಡಬೇಕಂತೇಳಿ ಒಂದು ರಿವಿಷನ್ಗೆ ಒಂದು ಅಪ್ಲೈ ಮಾಡಿದ್ದಾರೆ ಕಾಲೇಜ್ನವರು ಅಂತ ಹೇಳಿದ್ದಾರೆ. ಅಂದರೆ ಪ್ರೈವೇಟ್ ಕಾಲೇಜಸ್ ಏನಿರುತ್ತೋ ಅದು ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಎ ಐ ಸಿ ಟಿ ಪೇ ಸ್ಕೇಲ್ ನೀಡಬೇಕಾಗುತ್ತೆ, ಅದು ಹೈ ಪೇ ಸ್ಕೇಲ್ ಆಗುತ್ತೆ. ಅಷ್ಟೊಂದುವರೆಗೆ ಅಂದರೆ ಈಗ ಡಿಸೈಡ್ ಮಾಡಿರೋಂಥ ಫೀನಲ್ಲಿ ಅದು ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಹೇಳಿ ಅವರು ರಿವಿಷನ್ಗೋಸ್ಕರ ಒಂದು ಅಪ್ಲೈ ಮಾಡಿರ್ತಾರೆ. ಸೊ ಅದಕ್ಕೆ ಸರ್ಕಾರ ಅದರ ಮೇಲೆ ಮತ್ತೆ ಡಿಸ್ಕಷನ್ ಮಾಡಿ ವಿದ್ಯಾರ್ಥಿಗಳ ಅನುಕೂಲ ತಕ್ಕಾಗಿ ಆದಷ್ಟು ಮಿನಿಮೈಸ್ ಮಾಡಲಾಗುತ್ತೆ ಒಂದು ಫೀಸ್ ಹೆಚ್ಚಳ ಬಗ್ಗೆ ಅಂತ ಹೇಳಿದರೆ. ಮುಂಬರುವಂಥ ವೀಡಿಯೋಗಳೆಲ್ಲ ಅದರ ಇನ್ಫಾರ್ಮೇಷನ್ ಸಹ ಬರುತ್ತೆ. ಮತ್ತು ಪಿ ಯು ಸಿ ಎಕ್ಸಾಮ್ ಬಗ್ಗೆ ಕೇಳಿದಾಗ ಪಿ ಯು ಸಿ ಎಕ್ಸಾಮ್ ಬಗ್ಗೆ ಸಹ ಹೇಳಿದ್ದಾರೆ ಅವರು. ಈಗ ಎಲ್ಲ ಎಕ್ಸಾಮ್ಸ್ ಡೇಟ್ ಆಲ್ಮೋಸ್ಟ್ ಅನೌನ್ಸ್ ಆಗಿದೆ, ಉಳಿದಿರೋದೊಂದೇ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಒಂದೇ ಒಂದು ಎಕ್ಸಾಮ್ ಇದೆ, ಅದನ್ನು ಭಾಳ ಬೇಗನೆ ವಿದ್ ಇನ್ ಎ ವೀಕ್ ಆಲ್ಮೋಸ್ಟ್ ಅದರ ಒಂದು ಡೇಟ್ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಎಸ್ ಎಲ್ ಸಿ 3rd week or 4th week ಇನ್ನೊಂದು ಡಿಸಿಷನ್ ಪೆಂಡಿಂಗ್ ಇದೆ, ಬಟ್ ಆಲ್ಮೋಸ್ಟ್ ಡಿಸೈಡ್ ಆಗಿದೆ ಕಿ 2 ಅಥವಾ 3ನೇ ವಾರದಲ್ಲಿ ನಡೆಸಬೇಕಂತ ಎಸ್ ಎಲ್ ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಅದೇ ರೀತಿ ಪಿ ಯು ಸಿ ಎಕ್ಸಾಮ್ಸ್ ಬಗ್ಗೆ ಒಂದು ಪರ್ಫೆಕ್ಟ್ ಒಂದು ಟೆಂಟೇಟಿವ್ ಡೇಟ್ ಭಾಳ ಬೇಗನೆ ನಿಮ್ಮೊಂದಿಗೆ ಬಂದೇ ಬರುತ್ತೆ, ಅಂದರೆ ಭಾಳ ಬೇಗನೆ ಅದನ್ನು ಹೇಳಲಾಗುತ್ತೆ. ಮತ್ತು ಡಿಗ್ರಿ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ವಿಚಾರವನ್ನು ಕೇಳಿದಾಗ ಅವ್ರು ಹೇಳಿರುವುದು ಏನಂದರೆ, ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸಲ್ಲಿ ಆ್ಯಕ್ಚುಲಿ ಎಕ್ಸಾಮ್ ಯಾವಾಗ ನಡೆಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಮಾತಾಡ್ತಾ ಇದ್ದರು, ಬಟ್ ಅದಕ್ಕೆ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಆ ಕಾರಣದಿಂದಾಗಿ ಮೇ 30ರೊಳಗಡೆ ಮೊದಲು ಸಿಲೆಬಸ್ಸನ್ನು ಮುಗಿಸಿ ಅಂತ ಎಲ್ಲ ಯೂನಿವರ್ಸಿಟೀಸ್ ಕುಲಪತಿಗಳಿಗೆ ಆಲ್ರೆಡಿ ಆದೇಶ ನೀಡಿದರು. ಈಗ ಮತ್ತೆ ಮೇ ಲಾಸ್ಟ್ ವೀಕ್ನಲ್ಲಿ ಒಂದು ಎಕ್ಸಾಮ್ ಮತ್ತು ಇನ್ನೊಂದು ವಿಡಿಯೋ ಕಾನ್ಫರೆನ್ಸ್ ನಡೆಸಲಾಗುತ್ತೆ, ಅಲ್ಲಿ ಡಿಸಿಷನ್ ತೆಗೆದುಕೊಳ್ಳಲಾಗುತ್ತೆ. ಪರೀಕ್ಷೆ ಆನ್ಲೈನ್ ನಡೆಸಬೇಕಾ, ಆಫ್ಲೈನ್ ನಡೆಸಬೇಕಾ, ಮತ್ತು ಯಾವಾಗ ನಡೆಸಬೇಕಾ ಅನ್ನೋದು ಡಿಸಿಷನಲ್ಲಿ ಬರುತ್ತೆ. ಹಾಗಾಗಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೇಳೋದೇನೆಂದರೆ ಮೇ ಲಾಸ್ಟ್ ವೀಕ್ವರೆಗೂ ನೀವು ಕಾಯಬೇಕಾಗುತ್ತೆ, ಇನ್ನೂವರೆಗೂ ಅದರ ಬಗ್ಗೆ ಡಿಸಿಷನ್ ತೆಗೆದುಕೊಂಡಿಲ್ಲ. ಇವತ್ತು ಬಂದಂಥ ಇನ್ಫಾರ್ಮೇಷನ್ ಪ್ರಕಾರ ಇವತ್ತೇನು ಹೇಳ್ತಾರೆ ಅಂದರೆ ಮೇ ಲಾಸ್ಟ್ ವೀಕ್ವರೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇನ್ನೊಂದು ಸಲ ಅದರ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ. ಮತ್ತು ಸ್ಪೆಷಲಿ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡೋದಕ್ಕಾಗಿ ಅಲ್ಲಿ ನಿರ್ಧರಿಸಲಾಗಿದೆ ಅಂತ ಈ ರೀತಿ ಒಂದು ಮಾಹಿತಿಯನ್ನು ನಮ್ಮೊಂದಿಗೆ ಶೇರ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸಿ ಇ ಟಿ ರಿಲೇಟೆಡ್ ನಾವು ಮಾತಾಡಿದ್ರೆ ಜುಲೈ 30-31 ಅಂದರೆ ಭಾಳಷ್ಟು ಸಮಯ ಇದೆ, ಕಾಂಪಿಟೇಷನ್ ಭಾಳಷ್ಟು ಇದೆ, ನೆನಪಿಟ್ಕೊಳ್ಳಿ. ಭಾಳಷ್ಟು ಸಮಯ ಸಿಕ್ಕಿದೆ ಅಂದರೆ ಭಾಳಷ್ಟು ಇವನು ಎವರೇಜ್ ಸ್ಟೂಡೆಂಟ್ಸ್ ಇದ್ದರೂ ಸಹ ಬಿಲಿ ಎವರೇಜ್ ಇದ್ದರೂ ಸಹ ಆಲ್ಮೋಸ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕಾಂಪಿಟೇಷನ್ ಇಸ್ಸೆಲ್ಲ ಭಾಳಷ್ಟು ಇದೆ. ಸೊ ಈಗ ಒಳ್ಳೊಳ್ಳೆ ಕಾಲೇಜ್ ಕಟ್ ಆಫ್ ಸಹ ಏನಪ್ಪ ಅಂತಂದರೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಓಕೆ, ಅಂದರೆ ಒಳ್ಳೆ ರ್ಯಾಂಕ್ ಪಡ್ಕೊಂಡ್ರೆ ಮಾತ್ರ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ, ಕಾಂಪಿಟೇಷನ್ ಭಾಳಷ್ಟು ಇದೆ. ಸೊ ಆ ಕಾರಣದಿಂದಾಗಿ ಮ್ಯಾಕ್ಸಿಮಮ್ ಆದಷ್ಟು ನೀವು ಒಂದು ಆನ್ಲೈನ್ ಕ್ಲಾಸ್ಗೆ ಹೋಗಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಕೋಚಿಂಗ್ನಿಂದ ಸ್ವಲ್ಪ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ರೈಟ್ ಡೈರೆಕ್ಷನ್ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾವುದೊಂದು ಆನ್ಲೈನ್ ಕ್ಲಾಸ್ ಬೇಕಾದರೂ ಜಾಯ್ನ್ ಆಗ್ಬೋದು,
ಮತ್ತು ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮ ಒಂದು ಮ್ಯಾಥಮೆಟಿಕ್ಸ್ ಕರ್ನಾಟಕ ಸಿ ಟಿ ಮ್ಯಾಥಮೆಟಿಕ್ಸ್ ಆನ್ಲೈನ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಮೆಂಬರ್ಶಿಪ್ನ ಪಡ್ಕೊಂಡು ಅದರ ಉಪಯೋಗನ ಪಡ್ಕೊಳ್ಬೋದು. ನನಗೆ ಎದುರೊಳ್ಳಲ್ಲಿ ಭಾಳಷ್ಟು ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಮತ್ತು ಭಾಳ ಬೇಗ ವಿದಿನ್ ಎ ವೀಕ್ ಮತ್ತು ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕೆ ಸಿ ಟಿ ರಿಲೇಟೆಡ್ ಟೆಸ್ಟ್ ಸೀರೀಸ್ ಸಹ ನಡೆಸಲು ಒಂದು ಪ್ಲ್ಯಾನ್ ಹಾಕಿದ್ದೇನೆ, ಅದನ್ನು ಸಹ ನಡೆಸ್ತೇನೆ. ಓಕೆ, ಮೆಂಬರ್ಶಿಪ್ ಇಂಟ್ರೆಸ್ಟ್ ಇತ್ತು ಅಂದರೆ ತೆಗೆದುಕೊಳ್ಳಬಹುದು. ಈಗ ನಾನು ತೋರಿಸಿರುವಂಥ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ನಿಮಗೆ ಕಳಿಸ್ತೇನೆ. ಓಕೆ, ಆಲ್ಮೋಸ್ಟ್ ಒಂದು ರೈಟ್ ಡೈರೆಕ್ಷನ್ ಸಿಕ್ಕಾಗ ಮಾತ್ರ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಪ್ಪ ಅಂದರೆ ನೀವು ಸುಮ್ಮನೆ ಓದ್ಕೋತಾ ಓದ್ತೀರ, ಏನು ಓದಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಒಂದು ಕರೆಕ್ಟ್ ಒಂದು ಏಮ್ಗೆ ರೀಚ್ ಆಗೋದು ಭಾಳಷ್ಟು ಕಷ್ಟ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಅಪ್ಡೇಟ್ನೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.